ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿ ಅನ್ನುತ್ತಾ ಈ ಒಂದು ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಸಂಡೇ, ಆ್ಯಂಡ್ ಸಂಡೇ ಅಂದರೆ ತುಂಬ ಜನದ ಮನೆಯಲ್ಲಿ ಸ್ಪೆಷಲ್ ಇರುತ್ತೆ. ಸೊ ಅದೇ ರೀತಿ ಇವತ್ತು ಈ ಸಂಡೇ ಒಂಚೂರು ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತ ಹೇಳಿ. ಸೊ ಸ್ಪೆಷಲ್ ಅಂದರೆ ಎಸ್, ನಾನ್ ವೆಜ್. ಆ್ಯಂಡ್ ಅದರಲ್ಲಿ ಇವತ್ತು ನಾನು ಚಿಕನ್ ಆ್ಯಂಡ್ ಫಿಶ್ ಎರಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಫಿಶ್ ನಮ್ಮ ಮನೆ ಕಡೆ ಸಿಗ್ತಾ ಇರಲಿಲ್ಲ, ಫ್ರೆಶ್ ಫಿಶ್ ಏನು ಹೇಳ್ತೀವಿ ಅದು. ಸೊ ಇವತ್ತು ಆ ರೀತಿ ಫ್ರೆಶ್ ಆಗಿರುವಂಥ ಫಿಶಸ್ ಕೂಡ ಸಿಕ್ಕಿತ್ತು. ಸೊ ಅದಕ್ಕೆ ಯಾಕೆ ಫಿಶ್ ಫ್ರೈ ಮಾಡಬಾರ್ದು ಅಂತ ಅಂದ್ಕೊಂಡೆ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟಿ. ಸೊ ಬನ್ನಿ, ಇವತ್ತು ನಾನು ಏನೇನೆಲ್ಲ ಮಾಡಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇನ್ನು ಅದ್ರ ಜೊತೆಗೆ ಸ್ಪೆಷಲಿ ಹೇಳಬೇಕು ಅಂತಂದರೆ, ಚಿಕನ್ ಅನ್ನೋದು ಒಂದು ಮೇನ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಯಾವುದೇ ರೀತಿ ಒಂದು ಎಕ್ಸಸೈಸ್, ಜಿಮ್ ಮಾಡ್ತಾ ಇರ್ಬೋದು ಅಂಥವ್ರಿಗೆ ಒಂದು ಫೇವ್ರೆಟ್ ಆ್ಯಂಡ್ ವೆರಿ ಟೇಸ್ಟಿ ಆಗಿರುವಂಥ ರೆಸಿಪಿ ಕೂಡ ಆಗಿರುತ್ತೆ. ಯಾವುದೇ ರೀತಿ ಡೀಪ್ ಫ್ರೈ ಮಾಡ್ದಲೇ ಒಂದು ಒಳ್ಳೆ ತಂದೂರಿ ಚಿಕನ್ ವಿತೌಟ್ ಅವನ್ ಕೂಡ ಮಾಡೋಣ ಇವತ್ತು. ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ದಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲಿಗೆ ನಾನಿಲ್ಲಿ ಫಿಶ್ ಫ್ರೈ ಮಾಡಲಿಕ್ಕೆ ಬೇಕಾದಂಥ ಮಸಾಲೆನ ತೊಗೊತಾ ಇದ್ದೀನಿ. ಇದು ನಾನು ತೊಗೊಳ್ತಾ ಇರುವಂಥ ಅಳತೆ 1 kg ಫಿಶ್ಗೆ. ಸೊ ಅಚ್ಚಕಾರದ ಪುಡಿ ಇದ್ರದ ಮೇನ್ ಹೈಲೈಟ್ ಅಂತಲೇ ಹೇಳ್ಬೋದು. ಉಪ್ಪು, ಖಾರ, ಹುಳಿ ಇದ್ದರೆ ಏನೇ ಒಂದು ಫಿಶ್ ರೆಸಿಪಿ ಆದರೂ ಬಹಳನೇ ಅದ್ಭುತವಾಗಿ ಬರುತ್ತೆ. 2 tbsp ಅಚ್ಚಕಾರದ ಪುಡಿ, 1/2 tbsp ಅರಿಶಿನ, ಅದ್ರ ಜೊತೆಗೆ ಧನಿಯಾ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್, ಫೈನಲ್ ಆಗಿ ಉಪ್ಪಿನ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಎಲ್ಲ ಮಸಾಲೆ ಪೌಡರು ಮಿಕ್ಸ್ ಆಗುತ್ತೆ. ಇದಾದಮೇಲೆ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ಬಳಸ್ತಾ ಇರುವಂಥದ್ದು ನಿಂಬೆಹಣ್ಣು. ನಿಂಬೆಹಣ್ಣಾದರೂ ಹಾಕೋಬೋದು, ಇಲ್ಲ ಅಂತ ಅಂದರೆ ಹುಣಸೆಹಣ್ಣು ಇದ್ದರೆ ಕೂಡ ಅದು ಕೂಡ ಹಾಕ್ಕೊಂಡ್ರೆ ಒಂದೊಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಸೊ ನೋಡ್ಬೋದು ಆಲ್ಮೋಸ್ಟ್ ಪೇಸ್ಟ್ ರೆಡಿ ಆಗ್ತದೆ. ಇನ್ನು ಇದು ಇನ್ನೂ ಸ್ವಲ್ಪ ಬ್ಲೆಂಡ್ ಆಗೋದಕ್ಕೆ ನಾವು ಬಳಸಬೇಕಾಗಿರುವಂಥದ್ದು ಎಣ್ಣೆ. ಯಾವುದೇ ಕಾರಣಕ್ಕೂ ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಡಿ. ಸೊ ದ್ಯಾಟ್ ಉಪ್ಪು ಖಾರ ಏನಿದೆ ಅದು ಫಿಶ್ಗೆ ಹಿಡಿಯೋದಿಲ್ಲ. ನೋಡ್ಬೋದು ಎಷ್ಟು ಯಮ್ಮಿ ಆಗಿರುವಂಥ ಮಸಾಲೆ ರೆಡಿಯಾಗಿದೆ ಅಂತ. ನಿಮ್ಗೆ ಅನ್ನಿಸ್ಬೋದು 1 spoon ಅಂತ, ಬಟ್ 1 kg ಚಿಕನ್ನಿಗೆ, 1 kg ಫಿಶ್ಗೆ ಇದು ಸಾಕಾಗುತ್ತೆ. ಇನ್ನು ಫಿಶ್ನ ಮಾಡೋಕ್ಕಿಂತ ಮುಂಚೆ ಅದನ್ನು ತೊಳೆಯೋದು ಕೂಡ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ತೊಗೊಂಡು ಬಂದಂಥ ಫಿಶ್ನ ಒಂದು ಸ್ವಲ್ಪ ಉಪ್ಪು ಅದ್ರ ಜೊತೆಗೆ ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡಿ ಅದಾದಮೇಲೆ ತೆಗೆದಿಟ್ಕೊಂಡ್ರೆ ಯಾವುದೇ ರೀತಿ ಸ್ಮೆಲ್ ಇರೋದಿಲ್ಲ ಫಿಶ್ದು. ನಿಮಗೆ ಗೊತ್ತಿರೋ ಹಾಗೆ ಯೂಶ್ವಲಿ ಸೀ ಫುಡ್ಸು ಸ್ವಲ್ಪ ಸ್ಮೆಲ್ ಹೆಚ್ಚಾಗೇ ಇರುತ್ತೆ. ಈ ರೀತಿ ಉಪ್ಪು ಅರಿಶಿನ ಹಾಕ್ಕೊಂಡು ತೊಳ್ಕೊಂಡ್ರೆ ಅಷ್ಟು ಸ್ಮೆಲ್ ಇರೋದಿಲ್ಲ. ಸೊ ಎಸ್, ಇದನ್ನೆಲ್ಲಾನು ಮಸಾಲೆಗೆ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಚೆನ್ನಾಗಿ ಹಿಡಿಯುತ್ತೆ. ಆ್ಯಂಡ್ ಯಾವುದೇ ಒಂದು ಫಿಶ್ ಐಟಮ್ಸು ಚೆನ್ನಾಗಿ ಬ್ಲೆಂಡ್ ಆಗಿ ತುಂಬ ಟೈಮ್ ಬೇಕು ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ. ಸೊ ಹಾಗಾಗಿ ಫಿಶ್ನ ಕೂಡ ಈ ರೀತಿ ವೀಕ್ಲಿ ಒನ್ಸ್ ತಂದಿಟ್ಕೊಂಡು ನೀವು ಮಸಾಲೆನ ಹಚ್ಕೊಂಡು ಬೇಕಾದಾಗ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ನೀವು ತಿನ್ಬೋದು. ಬಹಳನೇ ರುಚಿಯಾಗಿರುತ್ತೆ, ಬಹಳ ಟೇಸ್ಟಿಯಾಗಿರುತ್ತೆ. ಎಷ್ಟು ಹೊತ್ತು ನೆನೆಯುತ್ತೋ ರುಚಿ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಟೇಸ್ಟ್ ಕೂಡ ಬಹಳನೇ ಚೆನ್ನಾಗಿರುತ್ತೆ. ಸೊ ಎಸ್, ಹಚ್ಚಾದ್ಮೇಲೆ ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸುತ್ತೆ ಅಲ್ವಾ. ಸೊ ಎಸ್, ಇದಿಷ್ಟು ಫಿಶಲ್ಲಿ ನಾನು ಇವಾಗ ಒಂದು ಸ್ವಲ್ಪ ಅಷ್ಟೇ ಮಾಡ್ಕೊತೀನಿ, ಇನ್ನು ಮಿಕ್ಕದನ್ನು ಹಾಗೆ ಇಟ್ಬಿಡ್ತೀನಿ. ಇನ್ನು ಇದ್ರದ್ದು ಮ್ಯಾರಿನೇಷನ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಮಾಡಿಬಿಟ್ರೆ ನಿಜವಾಗ್ಲೂ ಟೇಸ್ಟ್ ಇರೋದಿಲ್ಲ. ಸೊ ಅದಕ್ಕೆ ಫಿಶ್ನ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ನೆಕ್ಸ್ಟ್ ಮಾಡ್ಕೊತಾ ಇರುವಂಥದ್ದು ಚಿಕನ್ ಚಾಪ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಚಿಕನ್ ಕೂಡ ಅಷ್ಟೇ, 1 kg ಚಿಕನ್ ತೊಗೊಂಡು ಬಂದಿದೆ. ಸೊ ಅದರಲ್ಲಿ ಅರ್ಧ ನಾನು ಚಿಕನ್ ಚಾಪ್ಸ್ ಮಾಡ್ಕೋತೀನಿ, ಇನ್ನರ್ಧ ತಂದೂರಿ ಚಿಕನ್ನ ಮಾಡ್ಕೋತೀನಿ. ಸೊ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅವನ್ ಇಲ್ಲ, ಆ್ಯಂಡ್ ಅವನಲ್ಲಿ ಮಾಡ್ಕೊಂಡು ತಿನ್ನುವಂಥದ್ದು ಕೂಡ ಇಟ್ ಇಸ್ ನಾಟ್ ಸೇಫ್ ಅಂತ ಹೇಳ್ತಾರೆ, ಕ್ಯಾನ್ಸರಸ್ ಎಲ್ಲ ಇರುತ್ತೆ ಅಂತ. ಸೊ ಹಾಗಾಗಿ ನಾವು ಯಾವುದೇ ರೀತಿ ಅವನ್ನ ಇದುವರೆಗೂ ತಂದಿಲ್ಲ, ಬಟ್ ಪ್ರಾಬಬ್ಲಿ ಗೋಯಿಂಗ್ ಫಾರ್ವರ್ಡ್ ತೊಗೋತೀವೇನೋ. ಬಿಕಾಸ್ ನನಗೆ ಪರ್ಸ್ನಲಿ ಕುಕಿಂಗ್, ಬೇಕಿಂಗ್ ಇದೆಲ್ಲ ಇಷ್ಟ ಆಗುತ್ತೆ, ಆ್ಯಂಡ್ ಇಟ್ಸ್ ಸ್ಟ್ರೆಸ್ ಬಸ್ಟರ್ ಕೂಡ. ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ಅಡುಗೆ ಮಾಡೋದಕ್ಕೆ. ಆ್ಯಂಡ್ ಟೈಮ್ ಇತ್ತು ಅಂತಂದರೆ ಥ್ರೂ ಔಟ್ ದ ಡೇ ನಾನು ಕುಕಿಂಗಲ್ಲೇ ಕಳೆದು ಬಿಡ್ತೀನಿ. ಇನ್ನು ಚಿಕನ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಚಿಕನ್ ಚಾಪ್ಸ್ಗೆ ಬೇಕಾದಂಥ ಮಸಾಲೆ ಹೆಚ್ಚಾಗಿ ಪುದೀನ ಹಾಕೋತೀನಿ. ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ, ಕಲರ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ, ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇನ್ನು ರೈಸ್ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ, ಎಲ್ಲದ್ರ ಜೊತೆನೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ರೆ ನಮ್ಮ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಯಾವುದೇ ರೀತಿ ಮುಂಚೆನೇ ಹುರ್ಕೊಂಡು ಮಾಡಿಲ್ಲ, ಬಟ್ ಆದರೆ ಹಸಿ ಮಸಾಲೆನೇ ಹಾಕ್ಕೊಂಡು ಮಾಡಿದ್ದೀನಿ. ಬಹಳನೇ ರುಚಿಯಾಗಿ ಇರುತ್ತೆ. ಆ್ಯಂಡ್ ಅದಾದಮೇಲೆ ನನ್ನ ಫೇವ್ರೆಟ್, ನಮ್ಮ ಮನೆಯವರ ಫೇವ್ರೆಟ್
ತಂದೂರಿ ಚಿಕನ್. ಸೊ ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿ ಅವನ್ನ ಬಳಸ್ದಲ್ಲೇ ಕುಕಿಂಗ್ ಮಾಡೋದು ಇಸ್ ವೆರಿ ವೆರಿ ಸೇಫ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಇವತ್ತು ತುಂಬ ಕಮ್ಮಿ ಆಯಿಲ್, ಐ ಥಿಂಕ್ 2-3 tablespoons ಆಯಿಲ್ನ ನಾನು ಒಂದು ಸ್ವಲ್ಪ ಕುಕ್ಕರ್ಗೆ ಬಳಸಿದ್ದೀನಿ. ಸೊ ನೀವು ಇದನ್ನು ಕುಕ್ಕರಲ್ಲಾದರೂ ಮಾಡ್ಬೋದು ಅಥವಾ ಸ್ವಲ್ಪ ದಪ್ಪ ತಳ ಇರುವಂಥ ಯಾವುದೇ ಒಂದು ಪಾತ್ರೆಯಲ್ಲಿ ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿರುವಂಥ ಚಿಕನ್ ಪೀಸಸ್ ಏನಿದೆ ಇದನ್ನು ಕೂಡ ನೀವು ತಂದೂರಿ ಟೇಸ್ಟೇ ಕಂಪ್ಲೀಟಾಗಿ ಬರುತ್ತೆ. ಇನ್ನು ಇದ್ರದ್ದು ರೆಸಿಪಿ ಏನೇನು ಮಸಾಲೆ ಆ್ಯಡ್ ಮಾಡಿದ್ದೀನಿ ಅನ್ನೋದನ್ನು ನಾನು ಶೂಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ತುಂಬ ಟೈಮ್ ತುಂಬ ಕಮ್ಮಿ ಇತ್ತು, ಐ ಆಮ್ ಸಾರಿ. ಸೊ ಹಾಗಾಗಿ ಇದರದ್ದು ಯಾವುದೇ ಒಂದು ರೆಸಿಪಿ ಬೇಕು ಅಂದರೆ ನನ್ನ ಚಾನಲಲ್ಲಿ ಶಾರ್ಟ್ಸಲ್ಲೂ ಇದೆ, ಲಾಂಗ್ ವೀಡಿಯೋದಲ್ಲೂ ಇದೆ, ನೀವು ಅದನ್ನು ಚೆಕ್ಔಟ್ ಮಾಡ್ಬೋದು. ಬಹಳನೇ ಟೇಸ್ಟಿಯಾಗಿರುತ್ತೆ, ಬಹಳನೇ ಅದ್ಭುತವಾಗಿರುತ್ತೆ. ಇನ್ನು ಕಂಪ್ಲೀಟ್ ಕೋಳಿನ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಸೊ ನಾವು ನ್ಯೂ ಇಯರ್ ಸ್ಪೆಷಲಾಗಿ ಅದನ್ನೇ ಟ್ರೈ ಮಾಡಿದ್ದೆ, ಆ್ಯಂಡ್ ದ್ಯಾಟ್ ಈಸ್ ಬಿಕಮ್ ಅನ್ ಅಡಿಕ್ಷನ್ ಟು ಅಸ್. ತುಂಬ ಚೆನ್ನಾಗಿತ್ತು ರುಚಿ, ಹಾಗಾಗಿ ನಾನು ಇದನ್ನು ಪ್ರತಿ ದಿವಸ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೇಳೆ ಸಾರು ಜೊತೆ ಅಂತೂ ಇದಂತೂ ಒಂದು ಒಳ್ಳೆ ಕಾಂಬಿನೇಷನ್, ಯಾವುದೇ ರೀತಿ ಜಾಸ್ತಿ ಮಸಾಲೆ ಬೇಕಾಗಲ್ಲ, ಆ್ಯಂಡ್ ತಿನ್ನೋಕ್ಕೂ ಕೂಡ ಬಹಳನೇ ರುಚಿಯಾಗಿರುತ್ತೆ. ಇನ್ನು ಇವತ್ತು ಬೆಳಗ್ಗೆ ಇಡ್ಲಿ ಜೊತೆಗೆ ಈ ರೀತಿ ಚಿಕನ್ ಚಾಪ್ಸ್, ಅದ್ರ ಜೊತೆಗೆ ಈ ರೀತಿ ತಂದೂರಿ ಚಿಕನ್ ಇದ್ಬಿಡ್ತು ಅಂತಂದರೆ ಬೇರೆ ಇನ್ನೇನು ಬೇಕಲ್ವಾ. ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋದರೂ ಈ ರೀತಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗ್ಲೂ ಸಿಗಲ್ಲ. ಸೊ ಯಾರಿಗೆಲ್ಲ ಕುಕಿಂಗ್ ಇಷ್ಟ ಇದೆ ಕಮೆಂಟ್ ಮಾಡಿ ಹೇಳಿ ನನಗೆ. ಸೊ ಐ ಆಲ್ವೇಸ್ ಲವ್ ಕುಕಿಂಗ್. ಮನೆ ಫುಡ್ನ ಕುಕ್ ಮಾಡಿ ತಿಂದು ಅದನ್ನು ಎಂಜಾಯ್ ಮಾಡುವಂಥ ಹ್ಯಾಪಿನೆಸ್ಸೇ ಬೇರೆ. ಥ್ರೂಔಟ್ ದ ವೀಕ್ ಬ್ಯುಸಿ ಇದ್ದರೂ ಕೂಡ ವೀಕೆಂಡಲ್ಲಿ ನಾನು ನನ್ನ ಸ್ಟ್ರೆಸ್ ಬಸ್ಟರ್ ಆಗಿ ನನ್ನ ಕುಕಿಂಗ್ ಥೆರಪಿ ತಗೋತೀನಿ ಅಂತಲೇ ಹೇಳ್ಬೋದು. ಸೊ ಕುಕಿಂಗ್ ಇಸ್ ಆಲ್ಸೋ ಅ ಥೆರಪಿ. ನಿಮ್ಗೇನೇ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಕುಕಿಂಗಲ್ಲಿ ನೀವು ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡು ಬಿಟ್ರೆ ಇನ್ನೂ ಹೆಚ್ಚು ರುಚಿ ಹೇಗೆ ಮಾಡ್ಬೋದು, ಇನ್ನೂ ಟೇಸ್ಟಿ ಏನು ಮಾಡ್ಬೋದು ಅನ್ನೋ ಟೆನ್ಷನಲ್ಲಿ ನೀವು ನಿಮಗಿರುವಂಥ ಯಾವುದೇ ಒಂದು ಸ್ಟ್ರೆಸ್ನ ರಿಲೀವ್ ಮಾಡ್ಕೋತೀರಾ ಅಂತಲೇ ಹೇಳ್ಬೋದು. ಎಸ್, ಆಲ್ಮೋಸ್ಟ್ ಒಂದು ಆ್ಯಂಡ್ ಹಾಫ್ ಟು ಟೂ ಅವರ್ಸ್ ಇದು ನೀಟಾಗಿ ಮ್ಯಾರಿನೇಟ್ ಆಗಿದೆ ಫಿಶು. ಇವಾಗ ಒಂಚೂರು ತವಾ ಫ್ರೈ ಮಾಡಿಬಿಟ್ರೆ ವಾವ್ ಅಂತ ಅನ್ನಿಸ್ತಾ ಇತ್ತು. ಇನ್ಫ್ಯಾಕ್ಟ್ ಅದಕ್ಕೆ ನಿಂಬೆಹಣ್ಣು ಹಾಕಿದ್ದರಿಂದ ನನ್ನ ಬಾಯಲ್ಲಿ ಆಲ್ರೆಡಿ ನೀರು ಸುರಿತಾ ಇತ್ತು, ಬಿಕಾಸ್ ಆ ಟ್ಯಾಮ್ರಿಮ್ ಸ್ಮೆಲ್ ಏನಿದೆ ಅಥವಾ ಸಿಟ್ರಸ್ ಫ್ರೂಟ್ದು ಅದೇ ಅನಿಸುತ್ತೆ. ಸೊ ಸ್ಮೆಲ್ ನೋಡಿದ ತಕ್ಷಣ ಒಂದು ರೀತಿ ಖುಷಿಯಾಗುತ್ತೆ, ಆ್ಯಂಡ್ ಬಾಯಲ್ಲಿ ನೀರು ಬರುತ್ತೆ ಅಂತಲೇ ಹೇಳ್ಬೋದು, ಎಷ್ಟು ಚೆನ್ನಾಗಿ ಫ್ರೈ ಆಗ್ತದೆ. ಸೊ ಎಸ್, ಇದನ್ನೆಲ್ಲ ಮಾಡಿ ಭೈರವ್ಗೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ವೆರೈಟೀಸ್ ಆಫ್ ಕೊಟ್ಟರೆ ಅವನಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸೊ ನಾನು ಹೋಗಿ ಅವನಿಗೆ ಸರ್ವ್ ಮಾಡ್ತೀನಿ. ಸೊ ಎಸ್, ನೋಡಿದ್ರಲ್ಲ ಈ ಒಂದಷ್ಟು ರೆಸಿಪೀಸ್. ಇವತ್ತಿನ ಸಂಡೇ ಐ ಥಿಂಕ್ ಜಾಸ್ತಿ ನಾನು ರೆಸಿಪೀಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದಷ್ಟು ಕೆಲಸ ಇತ್ತು, ಹೊರಗಡೆ ಕೂಡ ಬಂದಿದ್ದೀನಿ ನಾನು. ಸೊ ಹಾಗಾಗಿ ಕಂಪ್ಲೀಟ್ ರೆಸಿಪೀಸ್ನ ಶೇರ್ ಮಾಡೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಗ್ಲಿಮ್ಸ್ ಅಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೆಚ್ಚು ಟೈಮ್ ಸಿಗ್ತಾಯಿಲ್ಲ. ಸೊ ಯಾಕೆ ಹೆಚ್ಚು ಟೈಮ್ ಸಿಗ್ತಾಯಿಲ್ಲ ಆ್ಯಂಡ್ ವಾಟ್ ಇಸ್ ಹ್ಯಾಪನಿಂಗ್ ಅನ್ನೋದು ಕೂಡ ನಾನು ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಆ್ಯಂಡ್ ಹೇಳ್ತೀನಿ ಕೂಡ. ಆ್ಯಂಡ್ ಎಸ್, ಐ ಹೋಪ್ ಈ ಒಂದು ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.